ಮೈಸೂರಿನಲ್ಲಿ ಅಶ್ವಥ್ ನಾರಾಯಣ್ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಕೋಟೆ ಆಂಜನೇಯ ಸ್ವಾಮಿ ದೇಗುಲದಿಂದ ಡಿಸಿ ಕಚೇರಿವರೆಗೂ ಕೂಡ ಬೃಹತ್ ರ್ಯಾಲಿ ನಡೆಸಿದ್ರು. ಕೋಟೆ ಆಂಜನೇಯ ಸ್ವಾಮಿ ಅರಮನೆ ಆವರಣದಲ್ಲಿರುವಂತಹ ಕೋಟೆ ಆಂಜನೇಯ ಸ್ವಾಮಿ ದ್ವಾರದಿಂದ ಡಿಸಿ ಕಚೇರಿವರೆಗೂ ಕೂಡ ಬೃಹತ್ ರ್ಯಾಲಿ ಮಾಡಲಾಯಿತು. ನನ್ನನ್ನು ಹತ್ಯೆ ಮಾಡಿ ಎಂಬ ಭಿತ್ತಿ ಪತ್ರ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನ ವಿವಿಧ ಸಂಘಟನೆಗಳಿಂದ ಬಿಜೆಪಿ ವಿರುದ್ಧ ಬೃಹತ್ ಪ್ರೊಟೆಸ್ಟ್ ನಡೆಯಿತು. ಬಿಜೆಪಿ ವಿರುದ್ಧ ನನ್ನನ್ನು ಕೂಡ ಹತ್ಯೆ ಮಾಡಿ ಎಂಬ ಪ್ರತಿಭಟನೆ ಈಗ ಆರಂಭ ಆಗಿದೆ. ಸ್ವಾಭಿಮಾನಿ ಹೋರಾಟ ಸಮಿತಿ ಈ ಅಭಿಯಾನವನ್ನು ಶುರು ಮಾಡಿದೆ. ಈಗ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಈ ಪ್ರತಿಭಟನಾ ಮೆರವಣಿಗೆ ಸಾಗ್ತಾ ಇದೆ. ಅದು ಸ್ವಲ್ಪ ಹಿಂದೆ ಉಗ್ರ ಪಕ್ಷಕ್ಕೆ